ಇಂದು ಬೆಳ್ಳಂಬೆಳಗ್ಗೆ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೋರಾಟಕ್ಕೆ ಇಳಿದಿದ್ದರು. ಧೂಳು ಸಿಟಿಯಿಂದ ನರಳುತ್ತಿರುವ ನಗರದ ಜನತೆಗೆ ಉಚಿತವಾಗಿ ಮಾಸ್ಕ್ಗಳನ್ನು ನೀಡಿ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಜನಪ್ರತಿನಿಧಿಗಳು, ನಗರಸಭೆ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರವನ್ನು ಧೂಳಿನ ನಗರವೆಂದು ಈ ಕೂಡಲೇ ಘೋಷಣೆ ಮಾಡಲೇಬೇಕು. ಬಾಗಿಲು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದ ಸಚಿವರಿಗೆ ಅಧಿಕಾರ. ಅಯ್ಯೋ, ಇದೇನಪ್ಪ ಜನಪ್ರತಿನಿಧಿಗಳು ನಗರದ ಸಮಸ್ಯೆಗಳ ವಿರುದ್ಧ, ಅದು ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತಹ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತೀರಾ? ಹಾಗಾದ್ರೆ ಜನಪ್ರತಿನಿಧಿಗಳ ನಿಜವಾದ ಹೋರಾಟದ ಸ್ಟೋರಿ ನಾವು ತೋರಿಸ್ತೀವಿ ನೋಡಿ. ಹೌದು, ಹೀಗೆ ಶಾಸಕ, ಸಂಸದ ಹಾಗೂ ಸಚಿವರ ಮುಖವಾಡ ಧರಿಸಿ ಜನರಿಗೆ ಉಚಿತವಾಗಿ ಮಾಸ್ಕ್ ಹಂಚುತ್ತಿರುವ ರೈತ ಸಂಘಟನೆಯ ಕಾರ್ಯಕರ್ತರಿವರು. ಮತ್ತೊಂದೆಡೆ ಧೂಳು ಸಿಟಿಗೆ ಕಾರಣರಾದ ಜನಪ್ರತಿನಿಧಿಗಳಿಗೆ ಸನ್ಮಾನ ಮಾಡಿ ರಸ್ತೆಗೆ ಪೂಜೆ ಸಲ್ಲಿಸಿ ಬೂದುಗುಂಬಳಕಾಯಿ ಒಡೆಯುತ್ತಿರುವ ಹೋರಾಟಗಾರರು. ಇನ್ನು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದಲ್ಲಿ. ಪ್ರತಿದಿನ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದಾಗಿ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಧೂಳು ಆವರಿಸಿಕೊಂಡಿದೆ. ಇದರಿಂದಾಗಿ ಜನಸಾಮಾನ್ಯರು ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಕಾರ್ಯಕರ್ತರು ಸ್ಥಳೀಯ ಶಾಸಕ ಶ್ರೀನಿವಾಸ್ ಗೌಡ, ಸಂಸದ ಎನ್ ಮುನಿಸ್ವಾಮಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಅವರ ಮುಖವಾಡಗಳನ್ನು ಧರಿಸಿ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಜನರಿಗೆ ಉಚಿತವಾಗಿ ಮಾಸ್ಕ್ ನೀಡುವ ಮೂಲಕ ಜಿಲ್ಲಾಡಳಿತದ ವಿರುದ್ಧ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ರಸ್ತೆ ಬದಿಯ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಮಾಸ್ಕ್ಗಳನ್ನು ನೀಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು. ಇವತ್ತು ಕೋಲಾರ ನಗರಾದ್ಯಂತ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಅದಿಗಟ್ಟಿದೆ. ಒಂದು ಕಡೆ ಭೀಕರವಾದ ಮಾರಣಾಂತರಿಕ ಕಾಯಿಲೆಗಳು ಆವರಿಸ್ತಾ ಇದೆ, ಮತ್ತೊಂದು ಕಡೆ ಕೋಲಾರ ಯಾವುದೇ ರಸ್ತೆಯಲ್ಲೂ ಸಂಚರಿಸಿದರೂ ಧೂಳಿನಿಂದ ಜನ ಮುಕ್ತ ಆಗಲ್ಲ. ಒಂದು ಕಡೆ ಬೀದಿ ವ್ಯಾಪಾರಿಗಳಲ್ಲೂ ವಿವಿಧ ರೋಗಗಳಿಂದ ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರದ ಅನ್ನಗಳನ್ನು ಸಮರ್ಪಕವಾಗಿ ಬಳಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಯಾವ ರಸ್ತೆಯನ್ನು ನೋಡಿ, ಒಂದು ತಿಂಗಳಾನುಗಟ್ಟಲೆ ಅಗದಿದ ರಸ್ತೆಯೇ ಅಗದು ಇವತ್ತು ಸಂಪೂರ್ಣವಾಗಿ ಜನಸಾಮಾನ್ಯರ ಒಂದು ಜನವಿರೋಧಿ ನೀತಿಯನ್ನು ಉಚಿತವಾಗಿ ಅನಾರೋಗ್ಯವನ್ನು ವಿತರಣೆ ಮಾಡ್ತಾರೆ. ಇದರ ವಿರುದ್ಧ ಕೂಡಲೇ ರಸ್ತೆಗಳನ್ನು ಸರಿಪಡಿಸಬೇಕಂತೇಳಿ ಇವತ್ತೇನು ರೇಷ್ಮೆಗೂಡಿನ ಮಾರುಕಟ್ಟೆ ಮುಖಾಂತರ ಏನು ಕೋಲಾರ ನಗರವನ್ನು ಧೂಳಿನ ನಗರವನ್ನಾಗಿ
ಏನು ಘೋಷಣೆ ಮಾಡಬೇಕು, ಈ ನಗರವನ್ನು ಧೂಳು ನಗರ ಎಂದು ಘೋಷಣೆ ಮಾಡಲು ನಗರಸಭೆಯಲ್ಲಿ ವಿಶೇಷ ಅಧಿವೇಶನ ಕರೆಯಬೇಕಂತೇಳಿ ಜನಪ್ರತಿನಿಧಿಗಳಿಗೆ ಮುಖವಾಡ ಧರಿಸಿ ಅವರಿಗೆ ಹದಗೆಟ್ಟಿರುವ ರಸ್ತೆಗಳಲ್ಲಿ ಸನ್ಮಾನ ಮತ್ತು ಅವರ ಏನು ಇವತ್ತು ಅಭಿವೃದ್ಧಿಪಡಿಸುವ ರಸ್ತೆಗಳಲ್ಲಿ ಜನರ ಸಾರ್ವಜನಿಕರ ದೃಷ್ಟಿ ಬೀಳದಂಗೆ ಗ್ರಾಮೀಣ ಶೈಲಿಯಾಗಿ ಬಚ್ಚಿಡುವ ಮುಖಾಂತರ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಣ್ತರಿಸುವ ಒಂದು ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟಕ್ಕೂ ಅವರು ಬೆಂಬಲ ಏನು ಮನವಿ ಸ್ಪಂದಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ನೀಡುತ್ತಾರೆ. ಇನ್ನು ಪ್ರತಿಭಟನೆಯ ವೇಳೆ ನಡುರಸ್ತೆಯಲ್ಲಿ ಪಚ್ಚೆ ಇಟ್ಟು ಪೂಜೆ ಮಾಡಿ ಬೂದು ಕುಂಬಳಕಾಯಿ ಒಡೆದು ಜನಪ್ರತಿನಿಧಿಗಳಿಗೆ ಸನ್ಮಾನ ಮಾಡೋ ಅಣುಕು ಪ್ರದರ್ಶನ ನಡೆಸಿದರು. ನಗರದಲ್ಲಿನ ಎಲ್ಲಾ ರಸ್ತೆಗಳು ಬಹುತೇಕ ಧೂಳಿನಿಂದ ಕೂಡಿವೆ. ನಗರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ, ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಯೋಜನಾಬದ್ಧವಲ್ಲದ ಕಾಮಗಾರಿಗಳಿಂದಾಗಿ ನಗರದ ಜನತೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಪ್ರತಿನಿತ್ಯ ನಡೆಯುವ ಕಾಮಗಾರಿಯಿಂದ ನಗರದಲ್ಲಿ ಧೂಳು ತುಂಬಿಕೊಂಡು ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ಕೂಡಲೇ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕಾಮಗಾರಿ ಕೂಡಲೇ ಮುಗಿಸುವಂತೆ ಸೂಚನೆ ನೀಡಬೇಕು. ಇಲ್ಲದಿದ್ದರೆ ಕೋಲಾರ ನಗರವನ್ನ ಧೂಳು ನಗರ ಅಂತ ಘೋಷಣೆ ಮಾಡಬೇಕೆಂದು ರೈತ ಸಂಘಟನೆ ಮುಖಂಡರು ಆಗ್ರಹಿಸಿದ್ದಾರೆ. ಕೋಲಾರ ನಗರ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ಬಂದಿವೆ. ಅಮೃತ ಸಿಟಿ ಯೋಜನೆ, ಒಳಚರಂಡಿ ಯೋಜನೆ, ರಸ್ತೆ ಅಗಲೀಕರಣ ಸೇರಿದಂತೆ ಹಲವು ಯೋಜನೆಗಳ ಕಾಮಗಾರಿಗಳು ನಗರದಲ್ಲಿ ನಡೆಯುತ್ತಿವೆ. ಈಗಾಗಲೇ ಈ ಯೋಜನೆಗಳ ಕಾಮಗಾರಿ ಪ್ರಾರಂಭವಾಗಿ ಕೆಲಸ ನಡೀತಾ ಇದೆ. ದೃಷ್ಟಿಕೋನವಿಲ್ಲದೆ ನಡೆಸುತ್ತಿರುವ ಕಾಮಗಾರಿಗಳಿಂದ ರಸ್ತೆಗಳು ಹಾಳಾಗಿ ಹೋಗಿವೆ. ಎಲ್ಲಾ ರಸ್ತೆಗಳಲ್ಲಿ ಅರ್ಧಂಬರ್ಧ ಕಾಮಗಾರಿಯನ್ನ ನಡೆಸಲಾಗುತ್ತಿದೆ. ಇನ್ನು 2 ವರ್ಷಗಳಿಂದಲೂ ನಗರದಲ್ಲಿ ಯೋಜನೆಗಳ ಕಾಮಗಾರಿ ನಡೆಯುತ್ತಿವೆ, ಇನ್ನು ಕೂಡ ಮುಗಿದಿಲ್ಲ. ಸದ್ಯಕ್ಕೆ ಮುಗಿಯುವ ಸೂಚನೆಗಳು ಕೂಡ ಕಂಡು ಬರುತ್ತಿಲ್ಲ. ನನ್ನ ಈ ಬಾರಿ 2,40,000 ಮತ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಎಲ್ಲಾ ಮತದಾರರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಮೋದಿ ಅವರು ಒಂದು ಆದೇಶ ಮಾಡಿದ್ದಾರೆ, ಏನಂತ ರಸ್ತೆಗಳ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಯಾವುದು ನಾವು ತಲೆ ಕೆಡಿಸ್ಕೊಂಬಾರ್ದಂತೆ ನಮ್ಮ ಸಚಿವರಿಗೂ ಹೇಳಿದ್ದಾರೆ, ಇಲ್ಲಿರ್ತಕ್ಕಂಥ ಶಾಸಕರಿಗೂ ಎಲ್ರಿಗೂ ಮೋದಿಜಿಯವರು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಈ ರಸ್ತೆಗಳಾಗಲಿ ಕುಡಿಯೋ ನೀರಿಗಾಗಲಿ, ಆಮೇಲೆ ರೈತರ ಸಾಲ ಮನ್ನಾ ಐತಲ್ಲ ಅದ್ರ ಬಗ್ಗೆ ಉಸಿರೇ ತೆಗಿಬಾರ್ದು ಅಂತ ಹೇಳು ನರೇಂದ್ರ ಮೋದಿ ಅವರು. ಅದಕ್ಕೆ ನನ್ನ ಯಡಿಯೂರಪ್ಪನವರು ಈ ರಾಜ್ಯದ 20 ಜನ ಸಂಸದರು ಕೂಡ ನಾವು ಸೇರಿಕೊಂಡು ಯಾರು ಸಾಲ ಮನ್ನದ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಾಲ ಮನ್ನದ ಮೊನ್ನೆ ಮಾತಾಡಕ್ ಹೋದ್ರೆ ಮೋದಿ ನಮ್ಮನ್ನ ಡಿಸ್ಮಿಸ್ ಮಾಡಿಬಿಡ್ತಾನೆ. ಹಾಗಾಗಿ ಈ ಜಿಲ್ಲೆಯ ಜನತೆ ಇನ್ನೊಂದ್ಸಲ ನನಗೆ ಮತ ಕೊಟ್ಟು ಗೆಲ್ಸ್ಕೊಟ್ರೆ ಪ್ರತಿಯೊಂದು ಒಳ್ಳೆ ಪಟ್ನಾ ಜಿಲ್ಲೆ ಎಲ್ಲ ಕಡೆ ರಸ್ತೆಗಳನ್ನ 1.5 ಅಡಿ ಹಳ್ಳ ಮುಡಿಸಿ ನಿಮ್ಮ ಚೆನ್ನಾಗಿ ಓಡಾಡಲಿಕ್ಕೆ ಮಾಡಿಸ್ಕೊಡ್ತೀವಿ. ಮತ್ತೆ ಏನೋ ಈಗ ರಾಜ್ಯದಲ್ಲಿ ಹೊಸದಾಗಿ ಕೊರೋನಾ ಬಂದಿದೆ ಅಂತೆ, ಹುಷಾರು, ನಮ್ಮ ರಾಜ್ಯದ ಬಜೆಟ್ ಅಲ್ಲಿ ಏನು ದುಡ್ಡು ಕಾಸಿಲ್ಲ, ಮೋದಿನೂ ಬಡನಾಗ್ಬಿಟ್ಟವನೆ, ಕೊರೋನಾ ಏನಾದ್ರೂ ಬಂದ್ಬಿಟ್ರೆ ನಿಮ್ಮ ಆಸ್ತಿಗಳು ಮನೆಗಳಿಗೆ ಮಾರ್ಕೊಂಡು ನೀವೇ ತೋರಿಸ್ಕೊಬೇಕಪ್ಪ, ಹುಷಾರು. ಕೋಲಾರ ರಸ್ತೆಗಳು ಈ ಸದ್ಯಕ್ಕೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ ಮಡ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ನಮ್ಮ ಸರ್ಕಾರದಲ್ಲಿ ಎಲ್ಲಿ ದುಡ್ಡಿಲ್ಲ, ರಸ್ತೆ ನೀರು ಮಾತ್ರ ನೀವು ಕೇಳಲೇಬಾರ್ದು, ಯಾಕಂದ್ರೆ ನಮ್ಗೆ ಅದು ಮೋದಿಯವರ ಆದೇಶ. ಅಲ್ಲ, ಮತ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಜನ ಖುಷಿ ಬಿದ್ದು ರಸ್ತೆಯಲ್ಲಿ ಬಂದು ಆರ ಹಾಕ್ಸಿದ್ದಾರಪ್ಪ ಜನಕ್ಕೆ. ನಾನು ಯಾವತ್ತೂ ಚರಿ, ನಂದು ಸ್ಪೀಡ್ ಜಾಸ್ತಿ 99, ಬಡವರು ಕಷ್ಟಗಳಿಗೆ ಇನ್ನೊಂದು, ನನಗೆ ಅಷ್ಟೊಂದು ಪುರುಸತ್ತಿಲ್ಲ, ಐ ಆಮ್ ಬಿಸಿ. ಜನರು ಮಾತ್ರ ಪ್ರತಿನಿತ್ಯ ಧೂಳು ತುಂಬಿದ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಾ ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನು ನಗರಸಭೆ ಆಯುಕ್ತ ಶ್ರೀಕಾಂತ್ ಮಾತನಾಡಿ, 3 ತಿಂಗಳಲ್ಲಿ ನಗರದಲ್ಲಿ ನಡೆಯುತ್ತಿರುವ ಎಲ್ಲಾ ಕಾಮಗಾರಿಗಳು ಮುಗಿಯಲಿವೆ.
ಅತಿ ವೇಗದಲ್ಲಿ ಯೋಜನಾ ಕಾಮಗಾರಿಗಳನ್ನು ಮುಗಿಸುವಂತೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 3 ತಿಂಗಳಿನಲ್ಲಿ ನಗರ ಸ್ಮಾರ್ಟ್ ಸಿಟಿಯಾಗಲಿದೆ. ಜನರು ಸ್ವಲ್ಪ ತಾಳ್ಮೆ ವಹಿಸುವಂತೆ ಮನವಿ ಮಾಡಿದರು. ಕೋಲಾರ ನಗರ ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅಮೃತ್ ಯೋಜನೆ ಅಂತ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾಮಗಾರಿ ದೃಷ್ಟಿ ಇಷ್ಟೇ. ನಗರದಲ್ಲಿ ಇರತಕ್ಕಂಥ ಒಳಚರಂಡಿ ವ್ಯವಸ್ಥೆ ಈ ಹಿಂದೆ ಏನಿತ್ತು ಅದನ್ನ ಅಭಿವೃದ್ಧಿಪಡಿಸಿ ಎಲ್ಲೆಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲ್ಲ ಅಲ್ಲೆಲ್ಲ ಮಾಡೋದಕ್ಕೆ ಕಾಮಗಾರಿಗಳು ಈವಾಗಲೇ ನಡೀತಾ ಇದೆ. ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ರಸ್ತೆ ಕಡ್ಡಾಯವಾಗಿ ಇಲ್ಲೇಬೇಕು ಕಾಮಗಾರಿ ಮಾಡಬೇಕಾದ್ರೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಕಾಮಗಾರಿಯನ್ನು ಅನುಷ್ಠಾನಗೊಳಿಸ್ತಾರೆ. ಸದ್ಯದಲ್ಲೇ ಈಗ ನಮಗೇನು ಕಾಲಾವಧಿ ಕೊಟ್ಟಿದೆ ಸದ್ಯದಲ್ಲೇ ಅವ್ರು ಮುಗಿಯುತ್ತೆ. ಮುಗಿದ ನಂತರ ರಸ್ತೆಗಳನ್ನ ಸರಿಪಡಿಸ್ತೀವಿ. ಈಗಾಗಲೇ ಗೌರವಾನ್ವಿತ ಸಂಸತ್ ಸದಸ್ಯರು ಮನೆ ಶಾಸಕರು ಮನೆ ಜಿಲ್ಲಾಧಿಕಾರಿಗಳ ಒಂದು ಮುಖಾಂತರ ಸರ್ಕಾರಕ್ಕೆ ರೂ 25 ಕೋಟಿಗಳನ್ನ ಅನುದಾನಕ್ಕೆ ನಾನು ಸರ್ಕಾರಿ ಪ್ರಸ್ತಾವನೆ ಕಳಿಸಿದ್ದೀನಿ. ಇದು ಬಹುಮುಖ್ಯವಾಗಿ ರಸ್ತೆಗಳನ್ನ ದುರಸ್ತಿ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ 3 ತಿಂಗಳಲ್ಲಿ ಇದು ರಸ್ತೆಗಳ ಅಭಿವೃದ್ಧಿ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅವೈಜ್ಞಾನಿಕವಾಗಿ ಏನಿದ್ರೆ ಸಾರ್ವಜನಿಕರು ಅಥವಾ ನಮಗೇನು ಸಂಘ ಸಂಸ್ಥೆಗಳು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಕಾಮಗಾರಿ ನಡೆಸಿ ಅದನ್ನು ಸರಿಪಡಿಸೋದಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ಕಾಮಗಾರಿಗಳು ಅಗದಿರ ರೋಡ್ನೇ ಅಂದರೆ ಒಂದು ಒಳಚರಂಡಿ ವ್ಯವಸ್ಥೆಗೆ ಮೊದಲಾಗಿದ್ರು. ಎರಗೋಳು ಪ್ರಾಜೆಕ್ಟ್ ಇರಲಿಲ್ಲ, ಅದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನಗರ ನಾಗರಿಕರಿಗೆ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಘನ ರಾಜ್ಯ ಸರ್ಕಾರದವರು ಎರಗೋಳು ಪ್ರಾಜೆಕ್ಟ್ ಮಾಡಿದ್ರು. ಎರಗೋಳು ಪ್ರಾಜೆಕ್ಟಲ್ಲಿ ಈಗಾಗಲೇ ಸ್ವಲ್ಪ ನೀರು ಶೇಖರಣೆ ಆಗಿದೆ. ಕೋಲಾರ ಮಾಲೂರು ಬಂಗಾರಪೇಟೆಯನ್ನು ಪಟ್ಟಣಗಳಿಗೆ ಕೊಡೋದಕ್ಕೆ ಸರ್ಕಾರ ಘನ ಸರ್ಕಾರ ವ್ಯವಸ್ಥೆ ಮಾಡಿದೆ. ಅವನ್ನಿಟ್ಟಲೆ ಪೈಪ್ಲೈನ್ ಹಾಕಲೇಬೇಕು, ನೀರು ಕೊಡಬೇಕು ಅನ್ನೋ ಪೈಪ್ಲೈನ್ ಮುಖಾಂತರ ಕೊಡಬೇಕು. ಹಾಗಾಗಿ ಕೆಲವು ಟೈಮಲ್ಲಿ ಆಚಾಚಾರ್ಯ ನಡೆಯುತ್ತೆ, ಅದು ನಾನು ಒಪ್ಕೊಳ್ತೀನಿ ಸಹ. ನಗರದ ನಾಗರಿಕರಿಗೆ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪೈಪ್ ಹಾಕ್ತಿರ್ತಾರೆ. ಇನ್ನು ಮುಂದೆ ಈ ರೀತಿ ಆಗದೆ ನೋಡ್ಕೊಳ್ತೀನಿ. ಒಟ್ಟಾರೆ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕೊರೋನಾ ಎಂಬ ಮಹಾಮಾರಿ ಭಯ ಹುಟ್ಟಿಸುತ್ತಿದ್ದರೆ ಇತ್ತ ಕೋಲಾರ ನಗರದಲ್ಲಿ ಧೂಳು ಹಾಗೂ ಗುಂಡಿ ಬಿದ್ದಿರುವ ರಸ್ತೆಗಳಿಗೆ ಜನ ಭಯಪಡುವಂತಾಗಿದೆ. ಇನ್ನು ಆದಷ್ಟು ಬೇಗ ಯೋಜನೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ನಗರವನ್ನು ಧೂಳು ಹಾಗೂ ಗುಂಡಿಗಳಿಂದ ಮುಕ್ತಗೊಳಿಸಬೇಕೆಂಬುದು ಇಲ್ಲಿನ ಜನರ ಆಶಯವಾಗಿದೆ. ಸುಧಾಕರ್, HP, ಡೆಮಾಕ್ರೆಟಿಕ್ TV, ಕೋಲಾರ.